ಏನು ಸ್ವಾಮಿ ಈ ರೀತಿ ಮಾಡ್ತಾ ಇದ್ದೀರಾ ನಮ್ಮ ಪ್ರತಾಪ್ಗೆ ಮತ್ತು ಸಂಗೀತಳಿಗೆ? ಹಾಂ, ಏನಾಗ್ತಿದ್ದೀರಿ ಇವತ್ತು? ಎಪಿಸೋಡ್ ಏನಾರ ನೀವು ನೋಡಿದರೆ ನಿಜವಾಗ್ಲೂ ನೀವೊಂದು ಇದನ್ನು ನೋಡಿರ್ತೀರ, ಮನೆಗೆ ಬೇಕಾಗಿರ್ತಕ್ಕಂಥ ದಿನಸಿಗಳನ್ನು ಎಸ್ ಬಜಾರ್ ಒತ್ತುವ ಮೂಲಕ ಆಯ್ಕೆ ಮಾಡಬೇಕು ಅಂದ್ಬಿಟ್ಟು ನಮ್ಮ ಬಿಗ್ ಬಾಸ್ ಅವರು ಒಂದು ಇದ್ಕೊಡ್ತಾರೆ. ಆಗ ನಾಲ್ಕು ಜನ ಅಲ್ಲಿರ್ತಾರೆ, ಸಂಗೀತವರು ಕೂಡ ಇರ್ತಾರೆ ಬಜಾರ್ ಒತ್ತಕ್ಕೆ. ಆಗ ಪ್ರತಾಪ್ ಅವರು ಬೋರ್ಡಲ್ಲಿ ಬರ್ಕೊಳ್ತಕ್ಕಂಥದ್ದು ಲಿಸ್ಟು, ಈ ಒಂದು ಇದು ನಡೀತಾ ಇರಬೇಕಾದ್ರೆ ಆ್ಯಕ್ಚುಲಿ ನಾಲ್ಕು ಜನನೂ ಸೆಲೆಕ್ಟ್ ಮಾಡ್ತಾರಪ್ಪ. ಮನೆಗೆ ಯಾವ್ದು ದಿನಸಿ ಬೇಕು, ಅಕ್ಕಿ ಬೇಕು, ರಾಗಿ ಬೇಕು, ಇವೆಲ್ಲಕ್ಕೂ ಕೂಡ ಯಾವ್ದು ಬೇಕು ಅದಕ್ಕೆಲ್ಲ ಬಜಾರ್ ಓದ್ತಾರೆ. ಆದರೆ ಸಂಗೀತಗಳನ್ನು ಜಾಸ್ತಿ ಟಾರ್ಗೆಟ್ ಮಾಡ್ತಾರೆ. ಇನ್ನು ಬಾಕಿಯವ್ರು ಕೂತ್ಕೊಂಡು ನೋಡ್ತಾ ಇರ್ತಾರಲ್ಲ ಅವರೆಲ್ಲರೂ. ಅದರಲ್ಲಿ ನಮ್ಮ ಪ್ರತಾಪ್ ಅವರು ಏನೋ ಸಂಗೀತಗಳಿಗೆ ಸಪೋರ್ಟಿವ್ ಆಗಿ ಸ್ವಲ್ಪ ಮಾತಾಡ್ಬಿಡ್ತಾರೆ. ವಿನಯ್ ತಗೊಳ್ತಾನೆ, ಏನು ತಗೊಳ್ತಾನೆ ಅಂತಂದರೆ ನೀನೇನು ಸಂಗೀತಗಳಿಗೆ ಸಪೋರ್ಟ್ ಮಾಡೋದು ಅಂದ್ಬಿಟ್ಟು ಪ್ರತಾಪ್ಗೆ ಸಿಕ್ಕಾಬಿಟ್ಟೆ ಇಗ್ಗಂಬುಗ್ಗ ಮತ್ತೆ ಕ್ಲಾಸ್ ತಗೊಳ್ತಾನೆ. ಅವನು ಪ್ರತಾಪ್ ಹೇಳ್ತಕ್ಕಂಥದ್ದು ಸೈಲೆಂಟಾಗಿ ಇಲ್ಲ ಅಣ್ಣ, ನನ್ನ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೀನಿ ಅಂತಂದರೆ ನಿನ್ನ ಅಭಿಪ್ರಾಯವನ್ನು ಏನು ತಿಳಿಸೋದು ಅಂದ್ಬಿಟ್ಟು ಮತ್ತೆ ಒಂದು ಕ್ಲಾಸನ್ನು ತೆಗೆದುಕೊಳ್ತಾನೆ. ಅಂದರೆ ಈಗಾಗಲೇ ನಿಮಗೆಲ್ಲರೂ ಕೂಡ ಗೊತ್ತಿದೆ, ಸಂಗೀತ ಮತ್ತು ಪ್ರತಾಪರನ್ನು ಇವರಿಬ್ಬರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಫುಲ್ಲು ಇಡೀ ಏನು ಬಿಗ್ ಬಾಸ್ ಇದೆಯೋ ಆ ಬಿಗ್ ಬಾಸಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಪಾಪ ಅವರಿಗೆ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಏನು ಯಾವ ರೀತಿ ತಗೊಂಡು ಹೋಗ್ತಾರೋ ಏನೋ ಗೊತ್ತಿಲ್ಲ ಸ್ವಾಮಿ. ಈಗಾಗಲೇ ನೀವೆಲ್ಲರೂ ನೋಡಿರೋ ಹಾಗೆ ಅವ್ರಿಗೆ ಕಣ್ಣುಗಳಿಗೆ ಹಾನಿ ಮಾಡಿ ಈಗಾಗಲೇ ತೊಂದರೆ ಕೊಟ್ಟಿದ್ದಾರೆ. ಮುಂದಿನ ದಿನ ಅವರಿಬ್ಬರನ್ನೇ ಟಾರ್ಗೆಟ್ ಮಾಡೋದ್ರಿಂದ ಏನು ಸಾಯಿಸ್ ಕೀಸ್ಬಿಡ್ತಾರೆ ಒಳಗಡೆನೆ, ಅವರಿಬ್ಬರನ್ನ ಸಾಯಿಸ್ಬಿಟ್ಟು ಯಾರೋ ಒಬ್ಬರನ್ನ ಹೊರಗಡೆ ಕಳಿಸ್ತಾರ? ಇನ್ನೂ ಏನೇನು ನಡೆಯುತ್ತೋ ಈ ಬಿಗ್ ಬಾಸಲ್ಲಿ, ನಿಮಗೇನು ಅನಿಸ್ತಿದ್ರೆ ಕಮೆಂಟ್ ಮಾಡಿ.